ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಥಾಪಕರ ದಿನಾಚರಣೆ. ಹಕ್ಕು ಪಡೆಯಲು ಹಾತೊರೆಯುವವರು ತಮ್ಮ ಕರ್ತವ್ಯ ನಿಭಾಯಿಸಲು ಕಾಳಜಿ ವಹಿಸಿ, ತುಮಕೂರಿನ ಡಾ ಸ್ವಾಮಿ ವೀರೇಶಾನಂದ ಸರಸ್ವತಿ ಸಲಹೆ. ಸದಾಶಿವ ಆಯೋಗ ಜಾರಿಯಾಗಬೇಕು, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬರಬೇಕು, ದಲಿತ ಸಂಘಟನೆಗಳಿಂದ ತುಮಕೂರಿನಲ್ಲಿ ತಮಟೆ ಚಳುವಳಿ. ತಿಪಟೂರು ತಾಲೂಕು ಬಯಲು ಶೌಚಾಲಯ ಮುಕ್ತ, ತಾಲೂಕಿನ ಎಲ್ಲ 26 ಗ್ರಾಮ ಪಂಚಾಯತಿ ವ್ಯಾಪ್ತಿ ಮನೆಗಳಲ್ಲಿ ಶೌಚಾಲಯ, ಸ್ವಚ್ಛತೆ ಕಾಪಾಡಿಕೊಳ್ಳಲು ಶಾಸಕ ಬಿಸಿ ನಾಗೇಶ್ ಮನವಿ. ಸಂಬಳ ಸೌಲಭ್ಯ ಕೊಡದ ಗಾರ್ಮೆಂಟ್ಸ್ ವಿರುದ್ಧ ಮಹಿಳಾ ಕಾರ್ಮಿಕರ ಆಕ್ರೋಶ, ತುಮಕೂರು ಡಿಸಿ ಕಚೇರಿಯ ಮುಂದೆ 100 ಮಹಿಳೆಯರ ಪ್ರತಿಭಟನೆ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಹಕ್ಕು ಪಡೆಯಲು ಹಾತೊರೆಯುವವರು ಕರ್ತವ್ಯ ನಿರ್ವಹಿಸಲು ಕಾಳಜಿ ವಹಿಸಬೇಕೆಂದು ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ಕರ್ತವ್ಯ ನಿರ್ವಹಿಸಲು ಆಸಕ್ತಿ ತೋರದೆ ಹಕ್ಕುಗಳನ್ನು ಪಡೆಯಲು ಮುಂದಾಗುತ್ತಿರುವುದು ನಿಜಕ್ಕೂ ವಿಷಾದನೀಯವೆಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಸ್ವಾಮೀಜಿ ಮಾತನಾಡಿದರು. ಕರ್ತವ್ಯ ನಿರ್ವಹಣೆಗಿಂತ ಹಕ್ಕುಗಳೇ ಮುಖ್ಯವಾಗಿದೆ. ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಮನೋಭಾವ ಹೆಚ್ಚಾಗಿದ್ದು, ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ಕರ್ತವ್ಯ ಪ್ರಜ್ಞೆ ಹೆಚ್ಚಿಸುವ ಬಗ್ಗೆ ಆಸಕ್ತಿ ಮೂಡಿಸಬೇಕೇ ವಿನಂ ಹಕ್ಕುಗಳಿಗೆ ದಾಸರಾಗುವಂತೆ ಮಾಡಬಾರದೆಂದು ತಿಳಿಸಿದರು. ಹಕ್ಕಿಗಿಂತ ಕರ್ತವ್ಯವೇ ಮುಖ್ಯವೆಂಬ ಮನೋಭಾವ ಬರಬೇಕು. ಹೊಸ ರಾಷ್ಟಗಳಲ್ಲಿ ಕರ್ತವ್ಯ ನಿಷ್ಠೆಗೆ ಹೆಚ್ಚು ಬೆಲೆ ನೀಡುವುದರಿಂದ ಆ ದೇಶಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತಿದೆ ಎಂದರು. ಯೂನಿವರ್ಸಿಟಿಗಳು, ಶಿಕ್ಷಣ ವ್ಯವಸ್ಥೆ ನಮ್ಮ ಮಕ್ಕಳನ್ನ ನಮ್ಮ ಪ್ರಜಾಪ್ರಭುತ್ವ ಅತ್ಯುತ್ತಮವಾಗಿ ಪರಿಣಾಮಕಾರಿಯಾಗಿ ಪ್ರಾಯೋಗಿಕವಾಗಿ ಮೂಡಿ ಬರಬೇಕು ಅಂದ್ರೆ ಮಕ್ಕಳನ್ನ ಹಕ್ಕುಗಳ ದಾಸರನ್ನಾಗಿಸಬೇಡಿ, ಅವರನ್ನ ಕರ್ತವ್ಯದ ಯಜಮಾನರನ್ನಾಗಿಸಿ. ಇದು ತುಂಬಾ ಅವಶ್ಯಕತೆ ಇದೆ. ನಾವು ಎಲ್ಲವೂ ಸಿಗುತ್ತೆ, ಎಲ್ಲವೂ ಸಿಗ ಇಡೀ ಭಾರತದಲ್ಲಿ ಇವತ್ತು ಇದು ಹಕ್ಕು, ಇದು ಹಕ್ಕು. ಮಾನವ ಹಕ್ಕುಗಳ ರಕ್ಷಣೆ ಎಷ್ಟು ಮುಖ್ಯವೋ ಮಾನವ ಕರ್ತವ್ಯಗಳ ಪುನಶ್ಚೇತನ ಪ್ರಕ್ರಿಯೆ ಇನ್ನು ಹೆಚ್ಚು ಮುಖ್ಯ. ತುಮಕೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಕಾರಣಕರ್ತರಾದ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಂದು ಸ್ಮರಿಸಿಕೊಂಡರು. ತುಮಕೂರು ವಿಶ್ವವಿದ್ಯಾಲಯವು ಅಂತಾರಾಷ್ಟೀಯ ಮಟ್ಟದಲ್ಲಿ ತನ್ನದಿಯಾದ ಛಾಪನ್ನ ಮೂಡಿಸಿಕೊಂಡಿದೆ ಎಂದು ಸ್ವಾಮೀಜಿರವರು ಹೇಳಿ, ತುಮಕೂರು ವಿವಿಯು ಬೇರೆ ವಿವಿಗಳಿಂದ ವಿಭಿನ್ನವಾಗಿ ಅಭಿವೃದ್ದಿ ಹೊಂದಲೆಂದು ಆಶಯ ವ್ಯಕ್ತಪಡಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಚ್ ಎ ರಂಗನಾಥ್ ವಿಶೇಷ ಉಪನ್ಯಾಸ ನೀಡಿದರು. ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅಧ್ಯಕ್ಷತೆ ವಹಿಸಿದರು. ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ಬಿಎಸ್ ಗುಂಜಾಳ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸದಾಶಿವ ಆಯೋಗ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಸಂಘಟನೆಗಳು ತಮಟೆ ಚಳುವಳಿ ನಡೆಸಿದವು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ತಮಟೆಗಳ ಅಬ್ಬರದ ಸದ್ದು ಮಾರ್ದನಿಸುತ್ತಿತ್ತು. ಎತ್ತ ನೋಡಿದರೂ ತಮಟೆಗಳೇ ಕಾಣುತ್ತಿದ್ದವು. ಕೆಲವರಂತೂ ತಮಟೆಗಳ ಅಬ್ಬರಕ್ಕೆ ಟಾಪಾನ್ ಗುಚ್ಚಿ ಸ್ಟೆಪ್ ಹಾಕುತ್ತಿದ್ರು. ಇನ್ನು ಕೆಲವರು, ಶಿಷ್ಯ ಎರಡೇ ಟಾಕೋ, ನಾನು ಸ್ಟೆಪ್ ಹಾಕ್ತೇನೆ ಅಂತ ಕುಣಿಯುತ್ತಿದ್ರು. ಇದೇನಪ್ಪ ಇದು, ಎಲ್ಲೇನಾದ್ರೂ ಜಾತ್ರೆ ನಡೀತಿದ್ಯಾ ಇಲ್ಲ ಯಾವ್ದಾದ್ರೂ ದೇವರ ಉತ್ಸವ ಹೋಗ್ತಿದ್ಯಾ ಅನ್ಸೋದು ನಿಜ. ಆದ್ರೆ ಯಾವ ಉತ್ಸವನೂ ಇಲ್ಲ, ಯಾವ ಜಾತ್ರೆನೂ ಇಲ್ಲ. ಬದಲಾಗಿ ಸರ್ಕಾರದ ಕಣ್ಣು ತೆರೆಸಲು, ವಿವಿಧ ಬೇಡಿಕೆ ಈಡೇರಿಸಲು ಈ ತಮಟೆ ಚಳುವಳಿ ನಡೆಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಶಾಖೆಯಿಂದ ಜಿಲ್ಲಾ ಸಂಚಾಲಕ ಕೇಬಲ್ ರಘು ನೇತೃತ್ವದಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಯಿತು. ತಮಟೆಗಳ ಸದ್ದಿಗೆ ಪಾಲಿಕೆ ಕಚೇರಿಯಲ್ಲಿದ್ದ ಸಿಬ್ಬಂದಿ ಕಿವಿ ಮುಚ್ಚಿಕೊಳ್ಳುವಂತಾಯಿತು. ಇದು ಕೇವಲ ತಮಟೆಯ ಸದ್ದಲ್ಲ, ದಲಿತರ ಧ್ವನಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ಈ ವೇಳೆ ಸಮಿತಿಯ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಮಾತನಾಡಿ, ಸರ್ಕಾರಕ್ಕೆ ದಲಿತರ ಶಕ್ತಿ ಏನೆಂಬುದನ್ನ ತೋರಿಸಲು ಈ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಆ ಮೂಲಕ ಅಸ್ಪೃಶ್ಯ ಜಾತಿಗಳ ಅಭಿವೃದ್ಧಿಗೆ ಮನ್ನಣೆ ನೀಡಬೇಕು ಎಂದು ಆಗ್ರಹಿಸಿದರು. ಸದಾಶಿವ ಆಯೋಗ ವರದಿಯ ವಿರೋಧಿ ನಾನಲ್ಲ ಎಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವರದಿ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು.
ಜಾತ್ಯತೀತ ನಿಲುವು ಪ್ರತಿಪಾದಿಸುವ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಯೋಗದ ವರದಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸನ್ಮಾನ್ಯ ಪರಮೇಶ್ವರ್ ಅವರು ಒಳಮೀಸಲಾತಿಯುತದ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಂದು ಯಾವುದೇ ರೀತಿ ತಕರಾರಿಲ್ಲ. ಇದು ಪತ್ರಿಕಾ ಮಾಧ್ಯಮದಲ್ಲಿ ಕೆಲವರು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಸ್ಪಷ್ಟನೆ ನೀಡಿರೋದ್ರಿಂದ ಮಾನ್ಯ ಪರಮೇಶ್ವರ್ ಅವರ ಸಮೇತ ಈ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಬಾರದು. ಯಾಕಂತಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಂಬಲ ನಿಮಗೆ ಬೇಕಾದ್ರೆ ತಾವುಗಳು ಕೂಡ ಈ ಒಂದು ನ್ಯಾಯಮೂರ್ತಿ ಎಜೆ ಸದಾಶಿವ ಅವರ ವರದಿ ಅನುಷ್ಠಾನಕ್ಕಾಗಿ ಈ ಕೂಡಲೇ ನೀವು ವಿಶೇಷ ಅಧಿವೇಶನವನ್ನು ಕರೆದು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸತಕ್ಕಂತ ಕೆಲಸ ಮಾಡೋದ್ರ ಮೂಲಕ. ಜಿಲ್ಲಾ ಸಂಚಾಲಕ ಕೇಬಲ್ ರಘುಕುಮಾರ್ ಮಾತನಾಡಿ, ಆಡಳಿತ ನಡೆಸುವ ಸರ್ಕಾರಗಳು ದಲಿತರನ್ನ ಕಡೆಗಣಿಸುತ್ತಲೇ ಬಂದಿವೆ. ಸದಾಶಿವ ವರದಿ ಜಾರಿಯಲ್ಲೂ ವಿಳಂಬ ಮಾಡಲಾಗುತ್ತಿದೆ. ಈ ಕೂಡಲೇ ಸದಾಶಿವ ವರದಿ ಜಾರಿ ಮಾಡಬೇಕು, ಜೊತೆಗೆ ಜಿಲ್ಲಾ ದಲಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಮತ್ತೆ ಬಾಬು ಜಗಜೀವನ್ ಪ್ರತಿಮೆನ ಮತ್ತು ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ನಾವು ಸುಮಾರು ವಸ್ತುಗಳನ್ನ ಕೇಳ್ಕೊಂಡಿದ್ದೀವಿ. ಅದು ನನ್ನ ಮುಂದೆ ಬಿದ್ದಿರೋದ್ರಿಂದ ನಾವು ಈ ಜಿಲ್ಲಾಡಳಿತನ ಧಿಕ್ಕರಿಸಿ ಇವತ್ತು ಉಗ್ರವಾದ ಸಂಟ ಚಳುವಳಿ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಳಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಹೋದ್ರೆ ಏನ್ ಪರಮೇಶ್ವರ್ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನ್ ಹೇಳೋರು ಆ ಮಾತನ್ನ ನಡ್ಕೊಳ್ಬೇಕು. ನಡ್ಕೊಂಡಲ್ಲೇ ಹೋದ್ರೆ ಮುಂದಿನ ದಿನಗಳಿಗೆ ಆ ಪರಿಣಾಮ ಏನಾಗ್ತದೆ ಅಂತ ತೋರಿಸಬೇಕಾದ್ರೆ ಈ ಕರ್ನಾಟಕ ದಲಿತ ಸಂಘಕ್ಕೆ ಅವ್ರಿಗೆ ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತದೆ. ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ತಮಟೆ ಚಳುವಳಿಕಾರರು ಟೌನ್ ಹಾಲ್ ವೃತ್ತದಿಂದ ತಮಟೆ ಬಾರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮುಖಂಡರಾದ ನರಸಿಂಹಯ್ಯ, ನಿಟ್ಟೂರು ರಂಗಸ್ವಾಮಿ, ಕೊಪ್ಪ ಶಂಕರ್ ಇತರರು ಹಾಜರಿದ್ದರು. ನೆಲಮಂಗಲ ಬಳಿ ಶಿವಗಂಗೆಯ ಐತಿಹಾಸಿಕ ವಜ್ಜನ ಕಲ್ಯಾಣಿಯನ್ನು ಬೆಂಗಳೂರಿನ ಯುವ ಬ್ರಿಗೇಡ್ ಕಾರ್ಯಕರ್ತರು ಸ್ವಚ್ಛಗೊಳಿಸಿ ನೆರವಾದರು. ದಾಬಸ್ಪೇಟೆ ಬಳಿಯ ಶಿವಗಂಗೆಯಲ್ಲಿರುವ ಜೇಲೂರು ಕಾಲದ ಮಜ್ಜನ ಕಣಿವೆಯನ್ನು ಸ್ವಚ್ಛಗೊಳಿಸಿ ಕಲ್ಯಾಣಿಗೆ ಪುನರ್ಜೀವನ ನೀಡಲು ಬೆಂಗಳೂರು ಯುವ ಬ್ರಿಗೇಡ್ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯ ಆರಂಭಿಸಿದ್ದಾರೆ. ಐತಿಹಾಸಿಕ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಶಿವಗಂಗೆಯ ದ್ವಾರ ಬಾಗಿಲಿನಲ್ಲಿರುವ ಜೇಳರ ಕಾಲದ ಮಜ್ಜನ ಕಣಿವೆಯನ್ನ ಯುವ ಬ್ರಿಗೇಡ್ ಬೆಂಗಳೂರು ವತಿಯಿಂದ ಹಲವಾರು ಯುವಕರು ಸೇರಿ ಮಲಿನವಾಗಿರುವ ಕಲ್ಯಾಣಿ ನೀರನ್ನ ಪಂಪ್ ಮೋಟಾರ್ ಮುಖಾಂತರ ಹೊರತೆಗೆದು ಮಜ್ಜನ ಕಲ್ಯಾಣಿಯ ಪುನರ್ಜೀವನಕ್ಕೆ ಮುಂದಾಗಿದ್ದಾರೆ. ಸೋಂಪುರ ಹೋಬಳಿಯ ಪ್ರಸಿದ್ದ ಯಾತ್ರಾಸ್ಥಳ ಶಿವಗಂಗೆಯಲ್ಲಿರುವ ಚೋಳರ ಕಾಲದ ಮಜ್ಜನ ಕಲ್ಯಾಣಿ ಶಿಥಿಲಾವಸ್ಥೆಯಲ್ಲಿದ್ದು ಈ ಕಲ್ಯಾಣಿಗೆ ಪುರಾತನ ಇತಿಹಾಸವಿದ್ದು ಶಿವಗಂಗೆಯ ದ್ವಾರದಲ್ಲಿ ಇರುವುದರಿಂದ ಇದರ ಅಂತರ್ಜಲ ಯಥೇಚ್ಛವಾಗಿದ್ದು ನೀರು ಸಹ ಮಜ್ಜಿಯಂತಿದ್ದು ಈ ಕಲ್ಯಾಣಿಯ ನೀರಿನಲ್ಲಿಯೇ ಶಿವಗಂಗೆಯಲ್ಲಿರುವ ಬಹುತೇಕ ದೈವರಿಗೆ ನೈವೇದ್ಯಕ್ಕೆ ಬಳಸುತ್ತಿದ್ದರಂತೆ ಎನ್ನುವ ಇತಿಹಾಸವಿದೆ. ಈ ಮಜ್ಜನ ಕಲ್ಯಾಣಿಯು ಚೋಳರ ಕಾಲದ ಕಲ್ಯಾಣಿಯಾಗಿದ್ದು ಕೆಂಪೇಗೌಡರ ಕಾಲದ ಆಳ್ವಿಕೆಯಲ್ಲಿ ಪುನರ್ಜೀವನಗೊಳಿಸಿದ್ರು ಎನ್ನುವ ಐತಿಹಾಸವಿದೆ. ಈ ಕಲ್ಯಾಣಿಯು ಇಂದು ಶಿಥಿಲವಾಗಿದ್ದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದ್ದು ಇದರ ಸ್ವಚ್ಛತೆಗೆ ಯಾರೂ ಸಹ ಮುಂದಾಗಿಲ್ಲ. ಇದರ ನಿಟ್ಟಿನಲ್ಲಿ ಎರಡು ವಾರಗಳಿಂದ ಬೆಂಗಳೂರಿನ ಯುವ ಬ್ರಿಗೇಡ್ ಕಾರ್ಯಕರ್ತರು ಪಂಪು ಮೋಟಾರ್ನ ಸಹಾಯದಿಂದ ಕಲ್ಯಾಣಿಯ ಮಲಿನವಾದ ನೀರನ್ನೆಲ್ಲ ಮೇಲೆತ್ತಿ ಕಲ್ಯಾಣಿಯ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಈ ವೇಳೆಯಲ್ಲಿ ಮಾತನಾಡಿದ ಯುವ ಬ್ರಿಗೇಡ್ನ ಕಾರ್ಯಕರ್ತ ಗೋವಿಂದರಾಜು, ಐತಿಹಾಸಿಕ ಕಲ್ಯಾಣಿಯ ಸ್ವಚ್ಛತೆಗೆ ಯುವ ಬ್ರಿಗೇಡ್ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಮುಂದಾಗಿದ್ದು ಪುರಾತನ ಐತಿಹಾಸಿಕ ಕಲ್ಯಾಣಿಯನ್ನ ಪುನರ್ಜೀವನ ಮಾಡಿ ಸ್ವಚ್ಛತೆಯನ್ನ ನಾಗರಿಕರಲ್ಲಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದೇವೆ. ಕಲ್ಯಾಣಿಯನ್ನ ಪೂರ ಸ್ವಚ್ಛಗೊಳಿಸಿದ ನಂತರ ಕಲ್ಯಾಣಿಗೆ ನಮ್ಮ ಯುವ ಬ್ರಿಗೇಡ್ ವತಿಯಿಂದ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಕಲ್ಯಾಣಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ನಾವು ಕರ್ನಾಟಕ ರಾಜ್ಯಾದ್ಯಂತ 120ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ. ಮತ್ತು ಸುಮಾರು ನದಿಗಳ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ. ಏನಂದರೆ ನಮ್ಮ ಮೇನ್ ಉದ್ದೇಶ ಕ್ಲೀನ್ ಮಾಡೋದಲ್ಲ, ಈ ಕ್ಲೀನ್ ಮಾಡಿದ ಮೇಲೆ ಊರಿನ ಗ್ರಾಮಸ್ಥರು ಇದನ್ನು ಅದೇ ರೀತಿ ಚೆನ್ನಾಗಿ ಇಟ್ಕೊಬೇಕು ಅನ್ನೋ ಒಂದು ಅವೇರ್ನೆಸ್ ಅವ್ರಿಗೆ ಬರಬೇಕು. ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ನಾವು ಒಂದು ದಿವಸ ಲಾಸ್ಟ್ಗೆ ದೀಪೋತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಯುವ ಬ್ರಿಗೇಡ್ನ ಕಾರ್ಯಕರ್ತರಾದ ವೆಂಕಟೇಶ್, ಉದಯ್ ಭಾಸ್ಕರ್, ಕಾರ್ತಿಕ್, ಪ್ರದೀಪ್, ವಿಶ್ವನಾಥ್, ನಾರಾಯಣ್ ಮತ್ತಿತರರು ಹಾಜರಿದ್ದರು. ತಿಪಟೂರು ತಾಲೂಕನ್ನು ಬಯಲು ಶೌಚಾಲಯ ಮುಕ್ತ ತಾಲೂಕು ಎಂದು ಘೋಷಿಸಲಾಯಿತು. ಸ್ವಚ್ಛತೆ ಕಾಪಾಡುವಂತೆ ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದರು. ಸ್ವಚ್ಛ ಭಾರತ್ ಯೋಜನೆ ಯಶಸ್ವಿಯಾಗಲು ಜನರಲ್ಲಿ ಅರಿವು ಮೂಡಬೇಕು. ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಶೌಚಾಲಯ ಇರಬೇಕು. ಶೌಚಾಲಯದ ಬಳಕೆ, ಸ್ವಚ್ಛತೆ ಕಾಪಾಡಬೇಕೆಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ಹೇಳಿದರು. ತಿಪಟೂರು ತಾಲೂಕನ್ನು ಬಯಲು ಶೌಚಾಲಯ ಮುಕ್ತ ತಾಲೂಕು ಎಂದು ಘೋಷಿಸುವ ಸಮಾರಂಭವನ್ನು ಶಾಸಕರು ಉದ್ಘಾಟಿಸಿದರು. ತಾಲೂಕಿನ ಎಲ್ಲ 26 ಗ್ರಾಮ ಪಂಚಾಯತಿಗಳ ಎಲ್ಲಾ ಗ್ರಾಮಗಳು ಬಯಲು ಬಹಿರ್ದೆಸೆ ಮುಕ್ತ ಎಂದು ಘೋಷಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕರು,
ಪ್ರತಿ ಮನೆಯೂ ಶೌಚಾಲಯ ಹೊಂದಬೇಕು ಎಂಬುದು ಮಾಜಿ ಪ್ರಧಾನಿ ವಾಜಪೇಯಿ ಅವರ ಕನಸಾಗಿತ್ತು. ಕೇಂದ್ರದ ಪ್ರಧಾನಿ ಮೋದಿ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡಿ ಸ್ವಚ್ಛ ಭಾರತ್ ಯೋಜನೆ ಜಾರಿಗೆ ತಂದು ವಾಜಪೇಯಿ ಕನಸು ನನಸು ಮಾಡುತ್ತಿದೆ ಎಂದು ಹೇಳಿದರು. 2015ರಲ್ಲಿ ಮಾಡಿದಂತಹ ಪ್ರಯತ್ನ ಇವತ್ತು 2018ರಲ್ಲಿ ದೇಶದ ಅನೇಕ ತಾಲೂಕುಗಳು ಸನ್ನದ್ರೇನು ಸ್ಟ್ಯಾಟಸ್ಟಿದಿಲ್ಲ, ಆದ್ರೆ ಈ ದಿನಗಳಲ್ಲೂ ಆ ಸ್ಥಿತಿ ಹೋಗುತ್ತೆ ಅನ್ನೋಂತ ಭರವಸೆ ನನಗಿದೆ. ಅದ್ರ ಇದ್ರ ನೋಡಿದ್ರೆ ಒಂಚೂರು ದುಃಖ ಆಗ್ತಾ ಇದೆ. ಒಂದೈದಾರು ಗ್ರಾಮ ಪಂಚಾಯತಿಗಳು ಕೊಟ್ಟು ಗ್ರಾಮ ಪಂಚಾಯತಿ ಒಂದಂತು ಶೌಚಾಲಯ ಬಳಕೆಯ ಪ್ರಯೋಜನ ಹಾಗೂ ಬಯಲು ಶೌಚಾಲಯದ ದುಷ್ಪರಿಣಾಮಗಳ ಬಗ್ಗೆ ಅಧಿಕಾರಿಗಳು ಜನರಲ್ಲಿ ಅರಿವು ಮೂಡಿಸಬೇಕೆಂದು ಹೇಳಿದರು. ತಾಲೂಕು ಪಂಚಾಯತಿಯ ಅಧ್ಯಕ್ಷ ಎನ್ಎಂ ಸುರೇಶ್ ಮಾತನಾಡಿ, ತಿಪಟೂರು ತಾಲೂಕು ಬಯಲು ಶೌಚಾಲಯ ಮುಕ್ತ ಆಗಲು ಎಲ್ಲರ ಸಂಘಟಿತ ಪ್ರಯತ್ನವೇ ಕಾರಣ ಎಂದರು. ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಶಂಕರ್, ಇಒ ಷಡಕ್ಷರಿ, ತಾಲೂಕು ನೋಡಲ್ ಅಧಿಕಾರಿ ಬಾಲಾಜಿ, ತಾಲೂಕು ಪಂಚಾಯತಿಯ ಸದಸ್ಯರಾದ ಶಿವಸ್ವಾಮಿ, ಪುಟ್ಟಸ್ವಾಮಿ, ಶಶಿಧರ್, ನಾಗರಾಜು ಉಪಸ್ಥಿತರಿದ್ದರು. ಸಂಬಳ ಸೌಲಭ್ಯ ನೀಡದೆ ಆಡಳಿತ ಮಂಡಳಿ ಮಾಡುತ್ತಿರುವ ಅನ್ಯಾಯ ಸರಿಪಡಿಸಲು ಒತ್ತಾಯಿಸಿ ಗಾರ್ಮೆಂಟ್ಸ್ನ ಮಹಿಳಾ ಕಾರ್ಮಿಕರು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಸರಿಯಾದ ಸಮಯಕ್ಕೆ ಸಂಬಳ ನೀಡುತ್ತಿಲ್ಲ, ಪಿಎಫ್ ಇಎಸ್ಐ ಸೌಲಭ್ಯ ನೀಡುತ್ತಿಲ್ಲ, ಕೇಳಿದ್ರೆ ಆಡಳಿತ ಮಂಡಳಿಯವರು ಕೆಲಸ ಬಿಟ್ಟು ಹೋಗಿ ಎಂದಾರೆ. 5-6 ವರ್ಷ ದುಡಿದಿರೂ ಪ್ರಯೋಜನವಾಗಿಲ್ಲ, ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಿಕೊಡಬೇಕು. ತುಮಕೂರಿನ ಸತ್ಯಮಂಗಲ ಕೈಗಾರಿಕಾ ಪ್ರದೇಶದಲ್ಲಿರುವ ಸ್ಕಾರ್ಸ್ ಗಾರ್ಮೆಂಟ್ಸ್ನ ಮಹಿಳಾ ಕಾರ್ಮಿಕರು ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಬೀದಿಗಿಳಿದಿದ್ದಾರೆ. ಸಮಸ್ಯೆ ಬಗೆಹರಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಗಾರ್ಮೆಂಟ್ಸ್ನ 100 ಮಹಿಳಾ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. 5-6 ವರ್ಷಗಳಿಂದ ಈ ಗಾರ್ಮೆಂಟ್ಸ್ನಲ್ಲಿ ದುಡಿಯುತ್ತಿದ್ದೇವೆ, ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡುತ್ತಿಲ್ಲ, ಹೋರಾಟ ಒತ್ತಾಯ ಮಾಡಿದರೆ 2-3 ತಿಂಗಳಿಗೊಮ್ಮೆ ಕೊಡ್ತಾರೆ, ಕೊಡುವ ಕಡಿಮೆ ಸಂಬಳವನ್ನ ಸರಿಯಾದ ಸಮಯಕ್ಕೆ ಕೊಡದಿದ್ದರೆ ನಾವು ಜೀವನ ಮಾಡುವುದು ಹೇಗೆ? ಇಲ್ಲಿ ದುಡಿಯುತ್ತಿರುವ ಎಲ್ಲಾ ಹೆಣ್ಣುಮಕ್ಕಳು ಬಡ ಕುಟುಂಬದಿಂದ ಬಂದವರು, ದುಡಿಸಿಕೊಳ್ಳುವ ಗಾರ್ಮೆಂಟ್ಸ್ನವರು ಸಂಬಳ ಸೌಲಭ್ಯ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ನಾವು ಸತ್ಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಸ್ಕಾರ್ಡ್ಸ್ ಅನ್ನೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಗಳು ನಾವೆಲ್ಲರೂ. ನಮಗೆ ತಿಂಗಳ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ, ಸ್ಟ್ರೈಕ್ ಮಾಡಬೇಕು, ಸಂಬಳ ತಗೋಬೇಕು. ನಾವು ಪಿ ಎಫ್ ಸೆಟ್ಲ್ಮೆಂಟ್ ಹಾಕಿಲ್ಲ, ನಮಗೆ ದುಡ್ಡು ಕಟ್ ಮಾಡ್ತಾರೆ, ಅವರು ಕಟ್ಟಿಲ್ಲ, ಪಿ ಎಫ್ ಆಫೀಸಿಗೂ ಇಎಸ್ಐಗೂ ಕಟ್ಟಿಲ್ಲ. ಇದು 5 ವರ್ಷದಿಂದ ಇದೇ ನಡೀತಾ ಇದೆ. ದಯವಿಟ್ಟು ಇದೆಲ್ಲ ಸಾಲು ಆಗಲಿ ಅಂತ ನಾವು ಡಿ ಸಿ ಆಫೀಸ್ ಹತ್ರ ಬಂದಿದ್ದೀವಿ. ಇಲ್ಲೂ ಏನು ಹೇಳಿಲ್ಲ, ಎಲ್ಲ ಪೊಲೀಸ್ನವರೆಲ್ಲ ನೀವು ಹೋಗ್ರಿ ಅಲ್ಲೇ ಸಾಲು ಮಾಡ್ಕೊಳ್ರಿ ಅಂತ ಕಳಿಸಿದ್ರು. ಸಂಬಳದಲ್ಲಿ ಪಿಎಫ್ ಇಎಸ್ಐ ಹಣ ಪಡೆಯುತ್ತಾರೆ, ಆದರೆ ಇಲಾಖೆ ಪಾವತಿ ಮಾಡಿಲ್ಲ, ಇದರಿಂದ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ. ಸಂಬಳ ಸೌಲಭ್ಯ ಕೇಳಿದರೆ ಕೆಲಸ ಬಿಟ್ಟು ಹೋಗಿ ಎಂದಾರೆ. ಹಲವು ವರ್ಷದಿಂದ ಕೆಲಸ ಮಾಡುತ್ತಿರುವ ತಮ್ಮನ್ನ ಗಾರ್ಮೆಂಟ್ಸ್ನಿಂದ ಹೊರಹಾಕಿದರೆ ಸಂಸಾರ ನಿರ್ವಹಣೆ ಕಷ್ಟವಾಗುತ್ತದೆ. ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಿ ಬೇಡಿಕೆ ಈಡೇರಿಸಲು ಸಹಕರಿಸಬೇಕು ಎಂದು ಮಹಿಳೆಯರು ಕೋರಿದ್ರು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಅರಸೀಕೆರೆ ಕೆಡಿಪಿ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಶಾಸಕ ಶಿವಲಿಂಗೇಗೌಡ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ನಡೆದ ಕೆಡಿಪಿ ಸಭೆಗೆ ಹೆಚ್ಚಿನ ಅಧಿಕಾರಿಗಳು ಗೈರು ಹಾಜರಾಗಿದ್ದಕ್ಕೂ ಶಾಸಕರು ಕಿಡಿಕಾಡಿ ನೋಟಿಸ್ ನೀಡಲು ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಬೇಲೂರು ಶಾಸಕ ಲಿಂಗೇಶ್ ನೇತೃತ್ವದಲ್ಲಿ ಅರಸೀಕೆರೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಡಿಪಿ ಸಭೆ ನಿಗದಿಯಾಗಿತ್ತು. ಹಲವು ಇಲಾಖೆಯ ಅಧಿಕಾರಿಗಳು ಸಭೆಗೆ ಹಾಜರಾಗದಿದ್ದನ್ನ ಕಂಡ ಶಾಸಕರು ಗರಂಆದರು. ಸಭೆ ನಿರ್ಲಕ್ಷಿಸಿದ ಅಧಿಕಾರಿಗಳಿಗೆ ಶೋರಸ್ ನೋಟಿಸ್ ಜಾರಿ ಮಾಡಿ ಎಂದು ಸೂಚನೆ ನೀಡಿದ್ರು. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ತೊಂದರೆ ಆಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಿ ನೀರಿನ ಪೂರೈಕೆ ಮಾಡಬೇಕು. ಕೃಷಿ ಇಲಾಖೆಯ ಪಾಲಿಕೆ ಹೌಸ್ ಯೋಜನೆಯಲ್ಲಿ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಬಗ್ಗೆ ಲೋಪ ಆಗುವುದೇ ನಿಜವಾಗಿದ್ದರೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಶಾಸಕ ಶಿವಲಿಂಗೇಗೌಡ ಹೇಳಿದರು. ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಇದು ಮಾಡುವಂತ ಇದಿಲ್ಲ. ನಾವು ಇಲ್ಲಿ ಯಾವುದೋ ಕೃಷಿನ ಮಾಡ್ತಿದ್ದೇವೆ, ಜಿಲ್ಲಾ ನಿರೀಕ್ಷ ನಾನೇನು ಕಳ್ಕೊಳ್ಳೋದೇ ಸುಮ್ಮನೆ ತಗೊಂಡು ಹೋಗುತ್ತೆ. ಇನ್ ಮುಂದೆ ನಾನು ಯಾರು ಮಾಡ್ತಾರೋ ಹೋಗ್ತಾರೋ ನಮ್ ಬುದ್ಧಿ ಇದು. ಹಿಂದೆ ನಾನು ಮತ್ತನೇ ಸಾರಿ ಶಾಸಕ ಆದ್ರೆ ನಾನು ಕೆಡಿಪಿ ಮೀಟಿಂಗ್ ಹೋಗಿ ದಿವಸ ನಾನು ಯೂಸ್ ಮಾಡಿದ್ರು, ನಾಲ್ಕು ಯೂಸ್ ಮಾಡಿದ್ರು ಕೆಡಿಪಿ. ನಾನು ಈಗ ಯಾಕೆ ಸ್ವಲ್ಪ ಬಿಟ್ಟೆ ಯಾರು ಯಾರು ಅರ್ಧ
ತಹಸೀಲ್ದಾರ್ ನಟೇಶ್, ಎಒ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ರೂಪಾ ಗುರುಮೂರ್ತಿ, ಉಪಾಧ್ಯಕ್ಷ ಲಿಂಗರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಟೇಲ್ ಶಿವಪ್ಪ, ಮಾಡಾಳು ಸ್ವಾಮಿ ಮೊದಲಾದವರು ಹಾಜರಿದ್ದರು. ಪರಿಸರ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರೂ ಗಿಡಮರ ಬೆಳೆಸಿ ನೆರವಾಗಬೇಕು ಎಂದು ಕುಣಿಗಲ್ ಶಾಸಕ ಡಾ ರಂಗನಾಥ್ ಮನವಿ ಮಾಡಿದರು. ಕುಣಿಗಲ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರಣ್ಯ ಇಲಾಖೆ ಉದ್ಯೋಗ ಖಾತ್ರಿ ಯೋಜನೆ ಸಹಯೋಗದಲ್ಲಿ ವನ ಮಹೋತ್ಸವ ಏರ್ಪಡಿಸಲಾಗಿತ್ತು. ಶಾಸಕ ಡಾ ರಂಗನಾಥ್ ಗಿಡ ನೆಟ್ಟು ಕಾರ್ಯಕ್ರಮ ಉದ್ಘಾಟಿಸಿದರು. ದೇಶದ ಸಮಗ್ರ ಅಭಿವೃದ್ಧಿಗೆ ಕೃಷಿ ಕೈಗಾರಿಕೆಯಂತೆ ಶುದ್ದ ಸ್ವಚ್ಛತೆ ಪರಿಸರವೂ ಅಗತ್ಯ. ಹೀಗಾಗಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಶಾಸಕರು ಹೇಳಿದರು. ಕೈಗಾರಿಕೆಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ಮಾಲಿನ್ಯದಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ತ್ಯಾಜ್ಯದ ಸಮರ್ಪಕ ಸಂರಕ್ಷಣೆ ಮಾಡಿ ಮಾಲಿನ್ಯ ತಡೆದರೆ ಉತ್ತಮ ಪರಿಸರ ರಕ್ಷಿಸಲು ಸಾಧ್ಯ ಎಂದು ಹೇಳಿದರು. ಹೆಚ್ಚು ಗಿಡಮರ ಬೆಳೆಸಿದರೆ ಮಾತ್ರ ಸ್ವಚ್ಛ ಪರಿಸರ ಸಂರಕ್ಷಿಸಲು ಸಾಧ್ಯ ಎಂದು ಶಾಸಕ ಡಾ ರಂಗನಾಥ್ ಪ್ರತಿಯೊಬ್ಬರು ಗಿಡ ನೆಟ್ಟು ಬೆಳೆಸುವ ಕಾರ್ಯದಲ್ಲಿ ತೊಡಗಬೇಕು ಎಂದು ಹೇಳಿದರು. ಇಂಗ್ಲೆಂಡ್ ಅಲ್ಲಿ ಬ್ರಿಟನ್ ಅಲ್ಲಿ ಶುರುವಾದಂತಹ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಕೈಗಾರೀಕರಣ ಕ್ರಾಂತಿ ಇವತ್ತು ದಿನ ವಿಜ್ಞಾನದ ಅಭಿವೃದ್ಧಿಗೆ ಒಂದು ಕೈಚಳಕವಾಗಿರುತ್ತದೆ. ನಾವೆಲ್ಲ ನೋಡ್ತಾ ಬಂದಿದ್ದೀವಿ ನಮ್ಗೆ ಎಷ್ಟು ಅದರಿಂದ ಬದುಕಿಗೆ ಅಸನವಾಗಿದೆಯೋ ಅಷ್ಟೇ ವಿಚಾರದಲ್ಲಿ ಪರಿಸರದ ಹಾನಿ ಸಹ ಆಗಿದೆ. ವಲಯ ಅರಣ್ಯಾಧಿಕಾರಿ ರವಿ ಮಾತನಾಡಿ, ಭೂಭಾಗದ ಶೇಕಡಾ 38% ಅರಣ್ಯ ಇಲಾಖೆ ಮಾತ್ರ ಪರಿಸರ ಸಮತೋಲನವಾಗುತ್ತದೆ. ಆದರೆ ಈಗ ಶೇಕಡಾ 28% ಅರಣ್ಯ ಪ್ರದೇಶವಿದೆ. ಜೊತೆಗೆ ಮಾಲಿನ್ಯ ಚಟುವಟಿಕೆಗಳು ಹೆಚ್ಚಾಗಿ ಪರಿಸರ ನಾಶವಾಗುತ್ತಿದೆ ಎಂದರು. ಉಪ ಸಂರಕ್ಷಣಾಧಿಕಾರಿ ಚಂದ್ರಪ್ಪ, ಪ್ರಾಚಾರ್ಯ ಡಾ ನರಸಿಂಹನ್, ಪುರಸಭೆ ಸದಸ್ಯ ರಂಗಸ್ವಾಮಿ ಮೊದಲಾದವರು ಭಾಗವಹಿಸಿದರು. ವಿದ್ಯಾರ್ಥಿಗಳು ಪ್ರಮುಖ ರಸ್ತೆಯಲ್ಲಿ ಜಾಥಾ ನಡೆಸಿ ಪರಿಸರ ಜಾಗೃತಿ ಮೂಡಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ತಿಗಳ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ತಿಗಳ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಯಿತು. ಬುಳ್ಳಹಳ್ಳಿ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ ಸ್ವಾಮೀಜಿಗಳು ತಿಗಳ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿದರು. ಹಿರಿಯರು ಆಸ್ತಿ ಮಾಡುವುದಕ್ಕಿಂತ ಮಕ್ಕಳಿಗೆ ಶಿಕ್ಷಣ ಆಸ್ತಿ ಮಾಡುವ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕೆಂದು ಹೇಳಿದರು. ತಿಗಳ ಸಮುದಾಯದವರು ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದು ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕಿದೆ ಎಂದರು. ಉಂಟಾಗುವುದು ನಮ್ಮ ಜನಾಂಗ ವತಿಯಿಂದಾನೇ ಅಂತ ನಾವು ಹೆಮ್ಮೆ ಪಡೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಕ್ಷತ್ರಿಯರು ಕೊಡೋದು ಮಾತ್ರನೇ ತಗೊಳ್ಳೋದು ಇಲ್ಲ. ಹಾಗೆ ನಮ್ಮ ವಿದ್ಯಾವರ್ಧಕ ಸಂಘದವರು ಕೊಡ್ತಾ ಕೊಡ್ತಾ ಮೇಲ್ ಬರ್ತಾ ಇದ್ದಾರೆ. ತಗೊಳ್ಳೋರು ಸ್ವಲ್ಪ ಅದನ್ನ ಕೃತಜ್ಞತಾ ಪೂರ್ವವಾಗಿ ಸ್ವೀಕರಿಸಲು ತಕ್ಕನಾಗಿ ಶ್ರಮವನ್ನ ಹಾಕಬೇಕು. ಸುಮ್ಮನೆ ತಗೊಂಡ ಹಾಕೊಂಡಲ್ಲಿ ಹಾಕೊಂಡ ಸುಮ್ಮನೆ ಇರಬಾರ್ದು. ಅವ್ರು ಏನ್ ಪ್ರೋತ್ಸಾಹ ಮಾಡ್ತಾರೋ ಅದ್ ನಾಲ್ಕಷ್ಟು ನೀವು ಸಮಾಜಮುಖಿ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಈ ಮುಖ್ಯನ ನಾವು ಸಂದೇಶ ಕೊಡೋದ್ರೊಂದಿಗೆ ಹೆಚ್ಚಿನ ಸಮಯದಿಂದ ನಾನು ತಗೊಳ್ಳೋದಿಲ್ಲ. ಕಾಲಾವಕಾಶಗಳಿಂದ ಗುರುಪೂರ್ಣಿಮೆ ಪ್ರಯುಕ್ತ ನಮಗೆ ನಮ್ಮ ಮಠದಲ್ಲೇ ಇಲ್ಲಿ ಬಸವ ಕಲ್ಯಾಣ ಮಠದಲ್ಲಿ ನಮಗೂ ಆಹ್ವಾನ ಇರೋದ್ರಿಂದ ನಾವು ಕಾರ್ಯರೂಪವಾಗಿ ನಾವು ಹೋಗೋದ್ರಿಂದ ಇಲ್ಲಿಗೆ ನಮ್ಮ ಭಾಷಣ ವಿರಮಿಸ. ತಿಗಳ ಸಮುದಾಯದಲ್ಲಿ ಒಗ್ಗಟ್ಟು ಮೂಡಿಬರಬೇಕು. ಆ ಮೂಲಕ ಜನಾಂಗವನ್ನು ಅಭಿವೃದ್ಧಿಪಡಿಸಬಹುದಾಗಿದೆ ಎಂದು ತಿಗಳ ಕ್ಷತ್ರಿಯ ಮಹಾಸಭಾ ರಾಜ್ಯಾಧ್ಯಕ್ಷ ಸುಬ್ಬಣ್ಣ ಹೇಳಿದರು. ಈ ದಿನ ವಿಜಯಪುರದಲ್ಲಿ ಟ್ರಸ್ಟ್ನ ಪ್ರಾರಂಭ ಮಾಡಿದ್ದಾರೆ. ಆ ಟ್ರಸ್ಟ್ನ ಪ್ರಾರಂಭ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಅಂಶಗಳನ್ನು ನಾವು ನೋಡಿದಾಗ ನಿಜವಾಗಲೂ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೂ ನಮ್ಮ ಜನಾಂಗದಲ್ಲಿ ಯಾರು ಏನು ತೆರೀದೇ ಇರ್ತಕ್ಕಂಥ ಒಂದು ಟ್ರೆಸ್ಟನ್ನು ಈಗ ಪ್ರಾರಂಭ ಆಗಿದೆ. ಏನಂತೇಳಿದ್ರೆ ಯಾವುದೇ ವಿದ್ಯಾರ್ಥಿ ವಿಜಯಪುರದಲ್ಲಿ ತೇರ್ಗಡೆ ಆದರೆ ಆ ವಿದ್ಯಾರ್ಥಿಯನ್ನು ಸನ್ಮಾನಿಸೋದು ಮತ್ತು ಆ ವಿದ್ಯಾರ್ಥಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮುಂದಿನ ವಿದ್ಯಾಭ್ಯಾಸ ಆ ಟ್ರೆಸ್ಟಿನ ಮೂಲಕ ಸಹಾಯ ಮಾಡ್ತಾ ಸಹಾಯ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ವಿದ್ಯಾರ್ಥಿಗಳ ಕಾರಣ ಅನ್ನೋದು ಅನ್ನುವ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ವಿಜಯಪುರದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಸಂಘದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ನಮ್ಮ ಮುಂದೆ ಇವತ್ತು ನಾನು ತಿಳಿಸ್ತಾ ಇದ್ದೇನೆ. ಬೆಂಗಳೂರು ವಿಶ್ವವಿದ್ಯಾಲಯದ ನೂತನ ಕುಲಪತಿ ಕೆಆರ್ ವೇಣುಗೋಪಾಲ್, ವಾಹಿನಿ ಕುಲ ಕ್ಷತ್ರಿಯ ತಿಗಳರ ಸಂಘದ ರಾಜ್ಯಾಧ್ಯಕ್ಷ ಸಿ ಜಯರಾಜ್, ಆದಿಪರಾಶಕ್ತಿ ವಿದ್ಯಾವರ್ಧಕ ಟ್ರಸ್ಟ್ ಅಧ್ಯಕ್ಷ ಕೆಎಂ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು.
ಇದೇ ಸಂದರ್ಭದಲ್ಲಿ ಆದಿಪರ ಶಕ್ತಿ ವಿದ್ಯಾವರ್ಧಕ ಟ್ರಸ್ಟ್ನ ಉದ್ಘಾಟನೆ ನಡೆಯಿತು. ಹಾಲಿ ಮಾಜಿ ಶಾಸಕರ ಪ್ರತಿಷ್ಠೆಗೆ ಬಿದ್ದು ಮಾಗಡಿ ತಾಲೂಕಿನ ಬೈಚಾಪುರ ರಸ್ತೆ ಅಭಿವೃದ್ಧಿ ಕಾಣದೆ ಅಧ್ವಾನಗೊಂಡಿದೆ. ಹಾಲಿ ಹಾಗೂ ಮಾಜಿ ಶಾಸಕರ ಪ್ರತಿಷ್ಠೆಗೆ ಸಿಕ್ಕ ಮಾಗಡಿ ತಾಲೂಕಿನ ಬೈಚಾಪುರ ಬೆಟ್ಟದಾಸಿಪಾಳ್ಯ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ವಿಧಾನಸಭಾ ಚುನಾವಣೆ ವೇಳೆ ಹಿಂದಿನ ಶಾಸಕ ಎಚ್ಸಿ ಬಾಲಕೃಷ್ಣ ಈ ರಸ್ತೆಗೆ ಡಾಂಬರು ಹಾಕಿಸುವುದಾಗಿ ಅಗಿಸಿದರು. ಆ ಕಾಮಗಾರಿ ಶುರುವಾಗಲಿಲ್ಲ, ರಸ್ತೆಯು ಓಡಾಡಲಾಗದಂತಾಗಿದೆ. ಈಗಿನ ಶಾಸಕ ಮಂಜುನಾಥ್ ಅವರು ಈ ರಸ್ತೆಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸುತ್ತಿಲ್ಲ, ಹೀಗಾಗಿ ಈ ರಸ್ತೆಯ ಅವ್ಯವಸ್ಥೆ ಮುಂದುವರೆದಿದೆ ಎಂದು ಗ್ರಾಮದ ಕೆಂಪೇಗೌಡ ಹೇಳುತ್ತಾರೆ. ಆರು ವರ್ಷಗಳಲ್ಲಿ ರೋಡ್ ಕಿತ್ತಾಕಿ ಇದುವರೆಗೂ ಕೂಡ ರೋಡು ಯಾವ ನಾಯಿ ಕೋಳಿ ಕೊಕ್ಕರೆ ಏನು ಓಡಾಡ ಕಾಯ್ತಾ ಇಲ್ಲ. ಅದರಿಂದ ಇಮ್ಮಿಡಿಯೇಟ್ಲಾಗಿ ನಾವು ಈಗ ಎಮ್ ಎಲ್ ಎ ಆಗೋರನ್ನ ಕರ್ಕೊಂಬಂದು ನೋಡಪ್ಪ, ರಸ್ತೆ ಈ ಮಟ್ಟಕ್ಕಾಗಿದೆ ನೋಡಪ್ಪ, ನೀನಾದರೂ ಬಂದರೆ ದಯವಿಟ್ಟು ಕಾರ್ಯರೂಪಕ್ಕೆ ತಂಬರಪ್ಪ ಅಂತ ಕೇಳಿದೆ. ಮಾಡಿಕೊಡ್ತೀನಿ ಅಂತ ಕೇಳಿದವ್ರೆ ಅವರೋ ಇವರೋ ಯಾರೋ ನಮಗೆ ರಸ್ತೆ ಅನಾನುಕೂಲ ಆಗಿಬಿಟ್ಟದೆ. ಏನು ಒಂದು ಅಕಸ್ಮಾತ್ ಒಂದು ಸೈಕಲ್ ಹೋಗಲ್ಲ. ಈ ರಸ್ತೆ ಮೊದಲು ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇತ್ತು. ಡಾಂಬರು ಹಾಕಲೆಂದು ಇದ್ದ ರಸ್ತೆ ಕಿತ್ತು ಅಧ್ವಾನ ಮಾಡಲಾಗಿದೆ. ತುರ್ತು ಸಂದರ್ಭದಲ್ಲಿ ಆಟೋ, ದ್ವಿಚಕ್ರ ವಾಹನ ಓಡಾಡಲು ಆಗದಂತಹ ಪರಿಸ್ಥಿತಿ ಇದೆ ಎಂದು ಗ್ರಾಮದ ಲೋಕೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಮೊದಲು ಚೆನ್ನಾಗೇ ಇತ್ತು, ಓಡಾಡಬಹುದಿತ್ತು, ಎಲ್ಲರೂ ಓಡಾಡಬಹುದಿತ್ತು. ಇವರು ಏನೋ ಇದ್ ಮಾಡ್ಕೊಂಡು ಎಲೆಕ್ಷನ್ ಬರೋದು ಮೊದಲೇನೆ ನಾವು ರೋಡ್ ಮಾಡ್ತೀವಿ ಅಂತ ಹೇಳಿ ರೋಡ್ ಕಿತ್ತಾಕ್ಬಿಟ್ರು. ತಿರ್ಗಾ ರೋಡಿಂದ ಅದು ಸುದ್ದಿಗೆ ಬರಲಿಲ್ಲ. ಆಮೇಲೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಮುಗಿದೋಯ್ತು. ಇವಾಗ ಅವರು ಇವರು ಕಿತ್ತಾಡ್ಕೊಂಡು ಈ ರೋಡ್ನ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಓಡಾಡೋಕ್ಕೆ ಹಿಂಸೆ ಆಗ್ಬಿಟ್ಟದೆ, ಮಕ್ಳು ಮರಿ ಓಡಾಡೋಕ್ಕಲ್ಲ, ಸ್ಕೂಲ್ ಬಸ್ ಬರೋಲ್ಲ. ಇವಾಗ ಯಾರನ್ನ ಪೇಷೆಂಟ್ಗಳನ್ನ ಮಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಆಟೋದವ್ರು ಡಬಲ್ ಚಾರ್ಜ್ ಕೇಳ್ತಾರೆ, ಮತ್ತು ಆಟೋದವ್ರು ಬರೋದೇ ಇಲ್ಲ ರೋಡ್ಗೆ. ಇನ್ನು ನಮ್ಗೆ ಈ ರೋಡು ಆದಷ್ಟು ಬೇಗ ನಮಗೆ ಮಾಡಿಕೊಡ್ಬೇಕು ಅಂತೇಳಿ. ಈ ರಸ್ತೆಯ ಅಧ್ವಾನದ ಬಗ್ಗೆ ಶಾಸಕ ಮಂಜುನಾಥ್ ಗಮನಕ್ಕೆ ತರಲಾಗಿದೆ, ಆದರೂ ದುರಸ್ತಿ ಕೆಲಸ ಆಗಿಲ್ಲವೆಂದು ಗ್ರಾಮಸ್ಥರು ಬೇಸರಗೊಂಡಿದ್ದಾರೆ. ತುಮಕೂರು ಬಳಿ ದೇವರ ಹೊಸಹಳ್ಳಿಯಲ್ಲಿ ದಾಯಾದಿಗಳ ನಡುವಿನ ಜಮೀನು ವಿವಾದ ಜಗಳ ಹೊಡೆದಾಟಕ್ಕೆ ಕಾರಣವಾಗಿದೆ. ಎರಡೂ ಕಡೆಯವರು ಪೊಲೀಸರಿಗೆ ದೂರು ನೀಡಿ ರಕ್ಷಣೆ ಕೋರಿದ್ದಾರೆ. ತುಮಕೂರು ಬಳಿಯ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ದಾಯಾದಿ ಕಲಹ ನಡೆದಿದೆ. ಸೋದರ ಸಂಬಂಧಿಗಳ ಗುಂಪು ಹೊಡೆದಾಡಿಕೊಂಡು ವಿವಾದ ಸೃಷ್ಟಿಯಾಗಿದೆ. ಈ ಸಂಬಂಧ ಎರಡೂ ಕಡೆಯವರು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಮಧ್ಯಪ್ರವೇಶಿಸಿ ವಿವಾದ ಬಗೆಹರಿಸುವ ಪ್ರಯತ್ನ ಮಾಡಿಲ್ಲ ಎಂದು ಆಪಾದಿಸಿದ್ದಾರೆ. ದೇವರ ಹೊಸಹಳ್ಳಿಯ ಗೋವಿಂದರಾಜು ಹಾಗೂ ನಟರಾಜು ಎಂಬುವರ ನಡುವೆ ಜಮೀನು ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಆದರೆ ಎರಡು ಕುಟುಂಬಗಳ ನಡುವೆ ದ್ವೇಷ ಮನಸ್ತಾಪವಿದೆ. ಭಾನುವಾರ ಗೋವಿಂದರಾಜು ಹೊಲದ ಬಳಿ ಹೋಗುವಾಗ ಕುಡುಗೋಲು ಹಿಡಿದು ಎದುರಿಗೆ ಬಂದ ನಟರಾಜು ಅನಗತ್ಯ ಜಗಳ ತೆಗೆದರು. ಇಬ್ಬರ ನಡುವೆ ಜಗಳ ಶುರುವಾದಾಗ ಗ್ರಾಮಸ್ಥರು ಬಂದು ಬಿಡಿಸಿದರು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ನಟರಾಜು ಊರ ಹೊರಗಿನಿಂದ ಜನರನ್ನು ಕರೆಸಿ ತಮ್ಮ ಮನೆಗೆ ನುಗ್ಗಿಸಿ ಗಲಾಟೆ ಮಾಡಿ ಹಲ್ಲೆ ಮಾಡಿಸಿದ್ದಾರೆ ಎಂದು ಗೋವಿಂದರಾಜು ಆಪಾದನೆ ಮಾಡಿದ್ದಾರೆ. ಈ ವಿಚಾರವಾಗಿ ಗೋವಿಂದರಾಜು ಡಾಬಸ್ಪೇಟೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಟರಾಜು ಕೂಡ ಪ್ರತಿ ದೂರು ನೀಡಿದ್ದಾರೆ. ತಮ್ಮ ಕುಟುಂಬದವರಿಗೆ ನಟರಾಜು ಕಡೆಯಿಂದ ಜೀವ ಭಯವಿದ್ದು ರಕ್ಷಣೆ ನೀಡಬೇಕೆಂದು ಗೋವಿಂದರಾಜು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಗುಬ್ಬಿ ಕಾಲೇಜು ಮೈದಾನದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ಏರ್ಪಾಡಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಮತ್ತು ದೈಹಿಕ ರೋಗಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕ್ರೀಡೆ ಮತ್ತು ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಿಳಿಸಿದರು.
ಗುಬ್ಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಶುಭೋದಯ ಆಂಗ್ಲ ಶಾಲೆ ಸಹಯೋಗದಲ್ಲಿ ನಡೆದ ಪ್ರೌಢಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಮನೋಭಾವ ಹೆಚ್ಚಿಸಲು ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗಲಿದ್ದು, ಪಾಠ ಪ್ರವಚನಗಳ ನಿರಂತರವಾಗಿ ಕ್ರೀಡಾಭ್ಯಾಸ ಮಾಡುವ ಮೂಲಕ ಉತ್ತಮ ಕ್ರೀಡಾಪಟುಗಳಾಗಿ ಹೊರಬರಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಸ್ಪರ್ಧೆ ಮೂಡಿಸಲು ಕ್ರೀಡಾ ಸ್ಪರ್ಧೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ವಿದ್ಯಾರ್ಥಿಗಳನ್ನು ಅಂಕಕ್ಕೆ ಸೀಮಿತವಾಗಿಸದೆ ಕ್ರೀಡೆಗಳಲ್ಲೂ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಅಂದ್ರೆ ನಾವು ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೇ ಒತ್ತನ್ನು ನಾವು ದೈಹಿಕ ಶಿಕ್ಷಣಕ್ಕೂ ಕೊಡಬೇಕಾಗಿದೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೂ ಕೊಡಬೇಕಾಗಿದೆ. ಈಗಾಗಲೇ ನಮ್ಮ ಗುಬ್ಬಿ ತಾಲೂಕು ಜಿಲ್ಲೆಯಲ್ಲೇ ಪ್ರಥಮ ಎಸ್ಎಸ್ಎಲ್ಸಿ ರಿಸಲ್ಟ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಆದರೆ ಅದೇ ತರಹ ಕ್ರೀಡಾ ಜಗತ್ತಲ್ಲೂ ಕೂಡ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಎಲ್ಲ ಮಕ್ಕಳು ಕೂಡ ರಾಜ್ಯ ಮಟ್ಟ ತನಕ ಹೋಗಿ ನಮ್ಮ ಹೆಸರನ್ನ ನಮ್ಮ ಗುಬ್ಬಿಯ ತಾಲೂಕಿನ ಹೆಸರನ್ನ ತರಬೇಕು ಅಂತಕ್ಕಂತ ಒಂದು ಆಸೆ. ಶುಭೋದಯ ಆಂಗ್ಲ ಶಾಲೆ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ಕ್ರೀಡೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾಪಟುಗಳಲ್ಲಿ ಸ್ಪರ್ಧಾ ಮನೋಭಾವವಿರಬೇಕು. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆಗಳು ಉತ್ತಮ ಸಹಕಾರಿಯಾಗಲಿದ್ದು ವಿದ್ಯಾರ್ಥಿಗಳು ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಎಸ್ಸಿವೈಸಿ ಕಾರ್ಯದರ್ಶಿ ಶಂಕರ್ ಕುಮಾರ್, ದೈಹಿಕ ಶಿಕ್ಷಕರಾದ ರಾಜಣ್ಣ, ಬಿಕೆ ನಾರಾಯಣ್ ಇನ್ನಿತರರು ಹಾಜರಿದ್ದರು. ಮಾಗಡಿ ತಾಲೂಕು ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನಾ ಸಭೆ ನಡೆಯಿತು. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮಗಳ ಮೂಲಭೂತ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಾಗ ಪಿಡಿಒ ಶಶಿಕಲಾ ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಡೆದಿರುವ ಕಾಮಗಾರಿ ಹಾಗೂ ಕಾಮಗಾರಿಯ ವೆಚ್ಚ ಮತ್ತು ನರೇಗಾ ಅನುಕೂಲಗಳನ್ನು ಗ್ರಾಮಸ್ಥರಿಗೆ ನರೇಗಾ ಸಂಯೋಜಕ ಮಂಜುನಾಥ್ ಮತ್ತು ಶಿವಮ್ಮ ಮನವರಿಕೆ ಮಾಡಿಕೊಟ್ಟರು. ನರೇಗಾ ಕಾಮಗಾರಿ ಮುಗಿದು 6 ತಿಂಗಳಾಗಿದ್ದರೂ ನಾಮಫಲಕ ಅಳವಡಿಸಿಲ್ಲ ಎಂದು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಾಜು ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಕಾಮಗಾರಿಗಳು ನಡೆದಿವೆ. ರೈತರೆಲ್ಲರೂ ವೈಯಕ್ತಿಕ ಕಾಮಗಾರಿಗೆ ಹೆಚ್ಚು ಮಹತ್ವ ನೀಡಿ ಗ್ರಾಮಗಳ ಅಭಿವೃದ್ದಿಗೆ ಹಾಗೂ ಪಂಚಾಯಿತಿ ಅಭಿವೃದ್ದಿಗೆ ಶ್ರಮಿಸಬೇಕು. ಸರ್ಕಾರ ನರೇಗಾ ಯೋಜನೆಯಡಿ ಕೆಲಸ ಮಾಡಲು ಯಾವುದೇ ಮಿತಿಯಿತ್ತಿಲ್ಲ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಹಾಗೂ ಸದಸ್ಯರು ಒಂದಾಗಿ ನರೇಗಾ ಕಾಮಗಾರಿ ಮಾಡಿ ತಮ್ಮ ಗ್ರಾಮವನ್ನು ಅಭಿವೃದ್ದಿಗೊಳಿಸಲು ಕೈಜೋಡಿಸಬೇಕೆಂದು ಹೇಳಿದರು. ನಂತರ ಮಾತನಾಡಿದ ನೋಡಲ್ ಅಧಿಕಾರಿ ಅಕ್ಷರ ದಾಸೋಹದ, ನರೇಗಾ ಯೋಜನೆಯಡಿ ಎಲ್ಲ ಜಾತಿ ವರ್ಗದ ಜನರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಹಳ್ಳಿಗಳ ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದಿದ್ದು ಇದರ ಸದುಪಯೋಗವನ್ನ ಪ್ರತಿ ಗ್ರಾಮಸ್ಥರು ಪಡೆಯಬೇಕು ಎಂದರು. ಮುಂದಿನ ದಿನಗಳಲ್ಲಿ ಏನು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂದು 2005-6 ಸಾಲಿನ ಆರ್ಥಿಕ ವರ್ಷದಲ್ಲಿ ಬಂದಿದೆ. ಇದರ ಉದ್ದೇಶ ಏನು ಅಂತ ಅಂದ್ರೆ ಎಲ್ಲ ರೈತಾಪಿ ಬಂಧುಗಳಿಗೂ ಎಲ್ಲ ವರ್ಗದವರಿಗೂ ಏನು ಕೆಲಸ ಸಿಗಬೇಕು, ಹಳ್ಳಿಗಳಿಂದ ನಗರಕ್ಕೆ ಹೋಗೋದನ್ನ ಅವೈಟ್ ಮಾಡಬೇಕು ಹಾಗೂ ಗ್ರಾಮೀಣ ಸಭೆಯಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಮಾಹಿತಿಯನ್ನು ರೈತರಿಗೆ ನೀಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ, ಸಾಮಾಜಿಕ ಪರಿಶೋಧನಾ ಸಂಯೋಜಕಿ ಶಿವಮ್ಮ, ಕಾರ್ಯದರ್ಶಿ ನಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು. ಹುಳಿಯಾರಿನ ನಾರು ಉದ್ಯಮಿ ಶ್ರೀರಂಗಪ್ಪ ನಿಧನರಾದರು. ಇವರಿಗೆ 65 ವಯಸ್ಸಾಗಿತ್ತು. ಹುಳಿಯಾರಿನ ನಾರಿನ ಉದ್ಯಮಿ ಎಸ್ಆರ್ ರಂಗಪ್ಪ ನಿಧನರಾದರು. ಇವರಿಗೆ 65 ವಯಸ್ಸಾಗಿತ್ತು. ಪುತ್ರಿ ಹುಳಿಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ, ಪುತ್ರ ಗ್ರಾಮ ಪಂಚಾಯಿತಿ ಸದಸ್ಯ ದಯಾನಂದ ಸೇರಿ ಅಪಾರ ಬಾಂಧ ಬಳಗ ಅಗಲಿದ್ದಾರೆ. ಸೋಮಜ್ಜನ ಪಾಳ್ಯದ ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಥಾಪಕರ ದಿನಾಚರಣೆ. ಹಕ್ಕು ಪಡೆಯಲು ಹಾತೊರೆಯುವವರು ತಮ್ಮ ಕರ್ತವ್ಯ ನಿಭಾಯಿಸಲು ಕಾಳಜಿ ವಹಿಸಿ, ತುಮಕೂರಿನ ಡಾ ಸ್ವಾಮಿ ವೀರೇಶಾನಂದ ಸರಸ್ವತಿ ಸಲಹೆ. ಸದಾಶಿವ ಆಯೋಗ ಜಾರಿಯಾಗಬೇಕು, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬರಬೇಕು, ದಲಿತ ಸಂಘಟನೆಗಳಿಂದ ತುಮಕೂರಿನಲ್ಲಿ ತಮಟೆ ಚಳುವಳಿ.
ತಿಪಟೂರು ತಾಲೂಕು ಬಯಲು ಶೌಚಾಲಯ ಮುಕ್ತ. ತಾಲೂಕಿನ ಎಲ್ಲ 26 ಗ್ರಾಮ ಪಂಚಾಯತಿ ವ್ಯಾಪ್ತಿ ಮನೆಗಳಲ್ಲಿ ಶೌಚಾಲಯ ಸ್ವಚ್ಛತೆ ಕಾಪಾಡಿಕೊಳ್ಳಲು ಶಾಸಕ ಬಿಸಿ ನಾಗೇಶ್ ಮನವಿ. ಸಂಬಳ ಸೌಲಭ್ಯ ಕೊಡದ ಗಾರ್ಮೆಂಟ್ಸ್ ವಿರುದ್ಧ ಮಹಿಳಾ ಕಾರ್ಮಿಕರ ಆಕ್ರೋಶ. ತುಮಕೂರು ಡಿಸಿ ಕಚೇರಿಯ ಮುಂದೆ 100 ಮಹಿಳೆಯರ ಪ್ರತಿಭಟನೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.